ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿಂದ ಹೊಸ ವಿಡಿಯೋ ಶುರು ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂತಂದ್ರೆ ಕರ್ನಾಟಿಕ್ ವೋಕಲ್ ಮ್ಯೂಸಿಕ್ ಲೆಸನ್ಸ್ ನ ಶುರು ಮಾಡ್ತಾ ಇದ್ದೀವಿ. ಎವ್ರಿ ಫ್ರೈಡೇ ಮಾರ್ನಿಂಗ್ 10:00 ನೀವು ಒಂದು ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕರ್ನಾಟಿಕ್ ವೋಕಲ್ ಮ್ಯೂಸಿಕ್ ಜೊತೆಗೆ ಭಕ್ತಿ ಗೀತೆಗಳು ಯಾವ್ದಾದ್ರು ಆಗಿರ್ಬೋದು, ಎವ್ರಿ ಫ್ರೈಡೇ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬಾ ಫಾಸ್ಟ್ ಆಗಿ ನಾನು ಹೇಳ್ಕೊಡಲ್ಲ, ಹಾಗೆ ನಾನು ವಿದ್ವತ್ ಮಾಡಿಲ್ಲ. ನನಗ್ ಗೊತ್ತಿರೋ ಅಷ್ಟು ನಾಲೆಡ್ಜ್ ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನೀವು ಈ ವಿಡಿಯೋನ ನೋಡಿ ಕಲಿಬಹುದು. ಎವ್ರಿ ಲೆಸನ್ಸ್ ಅಂದ್ರೆ ನಾನು ಲೆಸನ್ 1 ಇಂದ ಶುರು ಮಾಡ್ತೀನಿ. ಅಂದ್ರೆ ಫ್ರೈಡೇ, ಈ ಸತಿ ಫ್ರೈಡೇ ಲೆಸನ್ 1 ಅಂತ ಶುರು ಮಾಡಿದ್ರೆ ನೆಕ್ಸ್ಟ್ ಫ್ರೈಡೇ ಇಂದ ಲೆಸನ್ 2 ಲೆಸನ್ 3 ಈ ತರ ಹೋಗುತ್ತೆ. ಸೊ ಇವಳು ನನ್ನ ಮಗಳು, ಇವಳಿಗೆ 6 ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಬಟ್ ಇವಳಿಗೆ ಇವಾಗಿಂದ ಶುರು ಮಾಡೋಣ ಅಂತ ಶುರು ಮಾಡ್ತಾ ಇದೆ. ಸೊ ಅವಾಗ ನಂಗೆ ಐಡಿಯಾ ಬಂತು, ನಾನು ಅದನ್ನ ವಿಡಿಯೋ ಮಾಡಿ ಹಾಕ್ಬೋದಲ್ವಾ, ಬೇರೆಯವರು ಕಲಿಬಹುದು, ಮಕ್ಳು ಏನಾದ್ರು ಕಲಿಬೇಕು ಅಂತಿದ್ರೆ, ಮತ್ತೆ ದೊಡ್ಡವ್ರು ಕೂಡ ಕಲಿಬಹುದು, ಕಲಿಯೋದಕ್ಕೆ ಯಾವುದೇ ಏಜ್ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಶುರು ಮಾಡೋಣ. ಹಾಗೆ ಈ ಮ್ಯೂಸಿಕ್ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತನ ನಾವು ಶುರು ಮಾಡೋದಕ್ಕಿಂತ ಮುಂಚೆ ಎವ್ರಿ ಕ್ಲಾಸ್ ಅಲ್ಲಿ ನಾವು ಸಾಪಾಸನ ಹಾಡ್ಬೇಕಾಗುತ್ತೆ. ಸ್ವಲ್ಪ ಚಿಕ್ಕೋಳಾಗಿರೋದ್ರಿಂದ ತಾಳ ಜೊತೆ ಈಗ ಶುರು ಮಾಡಲ್ಲ, ಸ್ವಲ್ಪ ದಿನ ಪ್ರಾಕ್ಟೀಸ್ ಆಗ್ಲಿ ಹಾಡೋದು, ಆಮೇಲೆ ತಾಳ ಜೊತೆಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಇವತ್ತು ಫಸ್ಟ್ ಲೆಸನ್ ಸಪಸ ಆಗಿದೆ, ಜೊತೆಗೆ ಸರಿಗಮ ಪದನಿಸ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಸ ಇವತ್ತಿಗೆ ಸರಿಗಮ ಪದನಿಸನ ಶುರು ಮಾಡಿದೀವಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಪೀಡ್ಸು ಮತ್ತೆ ಸರಳ ವರ್ಷಗಳನ್ನ ಮತ್ತೆ ಶುರು ಮಾಡೋಣ. ಥ್ಯಾಂಕ್ ಯು.